ನಾಡಿದ್ದು ಮೇ 7ನೇ ತಾರೀಕು ಶುಕ್ರವಾರದ ದಿನ ಏಕಾದಶಿ ಉಪವಾಸ. ಅಂದರೆ ಈ ಸಂವತ್ಸರದ ಪ್ಲವ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅವತ್ತು ಬರ್ತಾ ಇದೆ. ಈ ಏಕಾದಶಿಗೆ, ಅಂದರೆ ನಾಡಿದ್ದು ಬರುವಂತಹ ಏಕಾದಶಿಗೆ ವರೂಥಿನಿ ಅಂತ ಹೆಸರು. ವರೂಥಿನಿ ಏಕಾದಶಿ ಅಂತ ಇದನ್ನು ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕೆ ಇದನ್ನು ವರೂಥಿನಿ ಅಂತ ಕರೆದಿದ್ದಾರೆ ಅಂತ ಹೇಳಿದರೆ, ಇದರ ಒಂದು ಮಹಾತ್ಮೆ ಪುರಾಣಗಳಲ್ಲಿ ಬರುತ್ತದೆ. ವಾಸ್ತವಿಕವಾಗಿ ವರೂಥ ಅಂತ ಹೇಳಿದರೆ ಸೈನ್ಯ ಅಂತ, ಸೈನ್ಯಕ್ಕೆ ವರೂಥ ಅಂತ ಕರೆಯುತ್ತಿದೆ. ಇದಕ್ಕೆ ಇಲ್ಲಿ ವರೂಥಿನಿ ಅಂತ ಯಾಕೆ ಕರೀತಾ ಇದ್ದಾರೆ ಅಂದರೆ ದೊಡ್ಡ ಪುಣ್ಯದ ಸೈನ್ಯವನ್ನೇ ಹೊತ್ತು ಬರ್ತದೆ ಇದು ಅಂತ. ನಮ್ಮಲ್ಲಿ ಇರುವಂತಹ ಪಾಪಗಳನ್ನು ಹೊಡೆದು ಓಡಿಸ್ಲಿಕ್ಕೋಸ್ಕರ ದೊಡ್ಡ ಪುಣ್ಯದ ಸೈನ್ಯವನ್ನು ಹೊತ್ತು ಬರುವುದರಿಂದಾಗಿ ಇದಕ್ಕೆ ವರೂಥಿನಿ ಏಕಾದಶಿ ಅಂತ ಕರೀತಾರೆ. ಇದರ ಬಗ್ಗೆ ಪುರಾಣದಲ್ಲಿ ಯುಧಿಷ್ಠಿರ ಹಾಗೂ ಕೃಷ್ಣ ಇವರಿಬ್ಬರ ಸಂವಾದದಲ್ಲಿ ಇದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ. ಧರ್ಮರಾಜ ಅಂದರೆ ಯುಧಿಷ್ಠಿರ ಕೃಷ್ಣನ ಬಳಿ ಕೇಳ್ತಾನೆ, ಇದೇ ಈ ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಅದರ ಮಹತ್ವ ಏನು ತಿಳಿಸಿಕೊಡು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದಕ್ಕೆ ವರೂಥಿನಿ ಅಂತ ಹೆಸರು. ಇದು ಸೌಭಾಗ್ಯದಾಯಿನಿ ರಾಜನ್ ಯಹಲೋಕೆ ಪರತ್ರಚ, ಮನುಷ್ಯನಿಗೆ ಸೌಭಾಗ್ಯವನ್ನು ತಂದುಕೊಡುವಂಥದ್ದು, ಎಲ್ಲ ರೀತಿಯ ಸಂಪತ್ತನ್ನು ತಂದುಕೊಡುವಂಥದ್ದು, ಪುಣ್ಯವನ್ನು ತಂದುಕೊಡುವಂಥದ್ದು, ಪಾಪವನ್ನು ಪರಿಹಾರ ಮಾಡುವಂಥದ್ದು ಅಂತ ತಿಳಿಸ್ತಾ, ದುರ್ಭಗ ಯಾ ಕರೋತ್ಯೇನಾಂ ಶಾಸ್ತ್ರಿ ಸೌಭಾಗ್ಯಮಾಪ್ನುಯಾತ್, ವಿಶೇಷವಾಗಿ ಯಾವ ಒಂದು ಹೆಣ್ಮಗಳು ಯಾವ ಸ್ತ್ರೀ ತಾನು ದುರ್ಭಗಳಾಗಿದ್ದಾಳೆ ಅಂತ ಹೇಳಿದರೆ ಅದೃಷ್ಟವಂತೆಯಾಗಿಲ್ಲ, ದುರದೃಷ್ಟವಂತೆಯಾಗಿದ್ದಾಳೆ. ಅಂತಹ ದುರದೃಷ್ಟೆಯಂತೆಯಾಗಿರುವಂತಹ ಸ್ತ್ರೀ ಅಥವಾ ಪುರುಷರು ವಿಶೇಷವಾಗಿ ಈ ವರೂಥಿನಿ ಏಕಾದಶಿಯಂದು ಉಪವಾಸವನ್ನು ಮಾಡಿದರೆ, ವ್ರತವನ್ನು ಮಾಡಿದರೆ, ಅಂದರೆ ಈ ಉಪವಾಸದ ವ್ರತವನ್ನು ಮಾಡಿದರೆ ಅವರು ಸೌಭಾಗ್ಯವನ್ನು ಪಡಿತಾರೆ, ಮುಂದೆ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ತಿಳಿಸ್ತಾ ಇದರಿಂದಾಗಿ ಎಂತಹ ಪುಣ್ಯ ಬರ್ತದೆ ಅದನ್ನು ತಿಳಿಸ್ತಾ, 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡುವುದರಿಂದ ಯಾವ ಒಂದು ಪುಣ್ಯ ಬರ್ತದೋ, ಅಥವಾ ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ವರ್ಣಭಾರ ಅಂದರೆ ಬಂಗಾರದ ಗಟ್ಟಿಯನ್ನು ದಾನ ಮಾಡುವುದರಿಂದ ಯಾವ ಪುಣ್ಯ ಬರ್ತದೋ ಅಂತಹ ಪುಣ್ಯ ಈ ವರೂಥಿನಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಸೂರ್ಯಗ್ರಹಣವೇ ಬಹಳ ವಿಶೇಷವಾಗಿರುವಂಥದ್ದು, ಆ ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರ ಅಂತೂ ಇನ್ನಷ್ಟು ಅದ್ಭುತವಾಗಿರುವಂಥದ್ದು. ಆ ಕುರುಕ್ಷೇತ್ರದಲ್ಲಿಯೂ ಕೂಡ ಬಂಗಾರದ ಗಟ್ಟಿಯನ್ನು ದಾನ ಮಾಡುವಂತಹದ್ದೇನಿದೆ ಆ ಪುಣ್ಯಕ್ಕೆ ಸರಿಸಾಟಿಯೇ ಇಲ್ಲ. ಅಂತಹ ಪುಣ್ಯವನ್ನು ವಿಶೇಷವಾಗಿ ಈ ವರೂಥಿನಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದಾಗಿ ಪಡಿಬಹುದು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಹಾಗೆಯೇ ಒಂದು ಪುಣ್ಯಕ್ಕಿಂತ ಇನ್ನೊಂದು ಹೆಚ್ಚಾಗಿರುವಂತಹದ್ದು ತಿಳಿಸ್ತಾ, ಈ ಅಶ್ವದಾನ ಏನಿದೆ ಅಂದರೆ ಕುದುರೆಯನ್ನು ದಾನ ಮಾಡುವಂಥದ್ದು ಅದು ಶ್ರೇಷ್ಠವಾಗಿರುವಂಥದ್ದಂತೆ. ಆ ಕುದುರೆಯನ್ನು ದಾನ ಮಾಡುವುದಕ್ಕಿಂತಲೂ ಕೂಡ ಆನೆಯನ್ನು ದಾನ ಮಾಡುವಂಥದ್ದೇನಿದೆ, ಅಶ್ವದಾನಾದ ನೃಪಶ್ರೇಷ್ಠ ಗಜದಾನಂ ವಿಶಿಷ್ಯತೆ, ಆನೆಯನ್ನು ದಾನ ಮಾಡುವಂಥದ್ದು ಅದು ಇನ್ನಷ್ಟು ಶ್ರೇಷ್ಠವಾಗಿರುವಂಥದ್ದಂತೆ. ಆ ಆನೆಯನ್ನು ದಾನ ಮಾಡುವುದಕ್ಕಿಂತಲೂ ಶ್ರೇಷ್ಠವಾಗಿರುವುದು ಯಾವುದು ಅಂತ ಹೇಳಿದರೆ ಭೂದಾನ ಅಂತೆ, ಭೂಮಿಯನ್ನು ದಾನ ಮಾಡುವಂಥದ್ದು. ಆ ಭೂಮಿಯನ್ನು ದಾನ ಮಾಡುವುದಕ್ಕಿಂತಲೂ ಕೂಡ ಹೆಚ್ಚು ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂದರೆ ತಿಲದಾನ, ಎಳ್ಳನ್ನು ದಾನ ಮಾಡುವಂಥದ್ದು. ಆ ಎಳ್ಳಿನ ದಾನಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವ ದಾನ ಯಾವುದು ಅಂತ ಹೇಳಿದರೆ ಸ್ವರ್ಣದಾನ, ಬಂಗಾರವನ್ನು ದಾನ ಮಾಡುವಂಥದ್ದಂತೆ. ಈ ಬಂಗಾರವನ್ನು ದಾನ ಮಾಡುವುದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವುದು ಯಾವುದು ಅಂತ ಹೇಳಿದರೆ ಅನ್ನದಾನ ಅಂತೆ. ಈ ಅನ್ನದಾನಕ್ಕೆ ಸರಿಸಾಟಿಯಾದದ್ದು ಇದಕ್ಕಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ ಅಂತ ಕೃಷ್ಣ ಸ್ಪಷ್ಟ ಹೇಳಿದಾನೆ. ಅನ್ನದಾನಾತ್ ಪರದಾನ ಪರಂ ದಾನಂ ನ ಭೂತಂ ನ ಭವಿಷ್ಯತಿ, ಪಿತೃದೇವ ಮನುಷ್ಯಾಣಾಂ ತೃಪ್ತಿರನ್ನೇನ ಜಾಯತೆ. ಯಾಕೆ ಅಂತ ಹೇಳಿದ್ರೆ ಬರೀ ಮನುಷ್ಯರಿಗೆ ಮಾತ್ರ ಅನ್ನದಿಂದ ತೃಪ್ತಿಯಲ್ಲ, ಪಿತೃಗಳಿಗೂ ಕೂಡ ಅನ್ನದಿಂದ ತೃಪ್ತಿಯಾಗ್ತದೆ, ದೇವತೆಗಳಿಗೂ ಕೂಡ ಅನ್ನದಿಂದಲೇ ತೃಪ್ತಿಯಾಗುವಂತಹದ್ದು. ಅದಕ್ಕೆ ಪಿತೃಗಳಿಗೆ ನಾವು ಶ್ರಾದ್ದದ ಮೂಲಕ ಅನ್ನವನ್ನು ಕೊಟ್ಟು ತೃಪ್ತಿಪಡಿಸ್ತೇವೆ, ದೇವತೆಗಳಿಗೆ ಯಜ್ಞದ ಮೂಲಕ ಅನ್ನವನ್ನು ಕೊಟ್ಟು ತೃಪ್ತಿಯನ್ನು ಪಡಿಸ್ತೇವೆ. ಈ ರೀತಿ ಅನ್ನದಾನ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು.
ಈ ಅನ್ನದಾನಕ್ಕೆ ಸರಿಸಾಟಿಯಾಗಿರುವಂತಹ ದಾನ ಯಾವುದು ಅಂತ ಹೇಳಿದ್ರೆ, ತತ್ಸಮಂ ಕವಿಭಿಪ್ರೋಕ್ತಂ ಕನ್ಯಾದಾನಂ ರೂಪೋತ್ತಮ, ಕನ್ಯಾದಾನ ಅನ್ನುವಂತಹದ್ದು ಶ್ರೇಷ್ಠ, ಅದಕ್ಕೆ ಸರಿಸಾಟಿಯಾಗಿರುವಂತಹದ್ದು ಅಂತ ಹೇಳ್ತಾನೆ. ಅದೇ ರೀತಿ ಈ ಕನ್ಯಾದಾನಕ್ಕೆ ಸರಿಸಾಟಿಯಾಗಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಗೋದಾನ. ಕನ್ಯಾದಾನಕ್ಕೆ ಸರಿಸಾಟಿಯಾಗಿರುವಂತಹದ್ದು ಗೋದಾನ. ಧೇನುದಾನಂಚ ತತ್ತುಲ್ಯಂ, ಈ ಎಲ್ಲ ದಾನಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ವಿದ್ಯಾದಾನ ಅಂತೆ. ಪ್ರೋಕ್ತೇಭ್ಯ ಸರ್ವದಾನೇಭ್ಯ ವಿದ್ಯಾದಾನಂ ವಿಶಿಷ್ಯತೆ, ವಿದ್ಯಾದಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಂದರೆ ಒಂದಕ್ಕಿಂತ ಒಂದು ಶ್ರೇಷ್ಠ 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 ಅಂತ ಹೇಳ್ಕೊಂಡು 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 ಬರ್ತಾ, ಅಂದರೆ ಕುದುರೆಯ ದಾನ ಅದಕ್ಕಿಂತ ಗಜದಾನ, ಅದಕ್ಕಿಂತ ಭೂದಾನ, ಅದಕ್ಕಿಂತ ಎಳ್ಳಿನ ದಾನ, ಅದಕ್ಕಿಂತ ಬಂಗಾರದ ದಾನ, ಅದಕ್ಕಿಂತ ಅನ್ನದಾನ, ಅದಕ್ಕೆ ಸರಿಸಾಟೆ ಆದದ್ದು ಕನ್ಯಾದಾನ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದರೆ ವಿದ್ಯಾದಾನ. ಆ ವಿದ್ಯಾದಾನವನ್ನು ಮಾಡಿದಂತಹ ಫಲ ಈ ವರೂಥಿನಿ ಏಕಾದಶಿ ಏನಿದೆ ಅದನ್ನು ಭಕ್ತಿ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಮಾಡುವುದರಿಂದಾಗಿ ಮನುಷ್ಯ ಪಡಿಲಿಕ್ಕೆ ಸಾಧ್ಯ ಉಂಟು ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅದೇ ರೀತಿ ಒಬ್ಬಳು ಕನ್ಯೆಯನ್ನು ಪುಣ್ಯೇನವ ಯೋದ್ಯಾತ್, ತಾನು ಪುಣ್ಯದ ಫಲದಿಂದ ಕನ್ಯಾದಾನ ಮಾಡಲಿಕ್ಕೆ ಸಾಧ್ಯ, ಅಂತಹ ಆ ಕನ್ಯೆಯನ್ನು ಒಳ್ಳೆ ಅಲಂಕೃತಳಾದ ಕನ್ಯಾದಾನವನ್ನು ಮಾಡುವುದರಿಂದ ಯಾವ ಫಲ ಬರುತ್ತದೋ ಆ ಫಲವೂ ಕೂಡ ಇದರಿಂದ ಬರ್ತದೆ ಅಂತ ಕೃಷ್ಣ ತಿಳಿಸ್ತಾ, ಹೀಗೆ ಈ ವರೂಥಿನಿ ಏಕಾದಶಿ ಏನಿದೆ ಇದು ಅತ್ಯಂತ ಪುಣ್ಯವನ್ನು ತಂದುಕೊಡುವಂತಹದ್ದು. ಅದಕ್ಕೆ ಅದನ್ನು ಕ್ರಮ ಪ್ರಕಾರವಾಗಿ ದಶಮಿಯ ದಿನ ಅಂದರೆ ಹಿಂದಿನ ದಿನ, ಏಳನೇ ತಾರೀಕು ಏಕಾದಶಿ ಆದರೆ ಅದರ ಹಿಂದಿನ ದಿನ ಗುರುವಾರ, ಅವತ್ತು ಒಂದು ಹೊತ್ತು ಭೋಜನವನ್ನು ಮಾಡುವಂತಹದ್ದು. ಇನ್ನು ಕೃಷ್ಣ ಸ್ಪಷ್ಟವಾಗಿ ವಿಶೇಷವಾಗಿ ತಿಳಿಸ್ತಾನೆ, ಅವತ್ತಿನ ದಿನ ವಿಶೇಷವಾಗಿ ಈ ಮಧುಮಾಂಸಗಳನ್ನೆಲ್ಲ ಬಿಡಬೇಕು, ಒಂದು ಬಾರಿ ಭೋಜನವನ್ನು ಮಾಡಬೇಕು, ನಂತರ ಬ್ರಹ್ಮಚರ್ಯದಲ್ಲಿರಬೇಕು. ಅಂದರೆ ಒಂದು ಬಾರಿ ಭೋಜನ ಅಂದರೆ ಘನ ಆಹಾರವನ್ನು ಒಂದು ಬಾರಿ ಸ್ವೀಕಾರವನ್ನು ಮಾಡಬೇಕು, ನಂತರ ಸಾಯಂಕಾಲದಲ್ಲಿ ಲಘು ಆಹಾರವನ್ನು ಅಂದರೆ ಉಪಾಹಾರ ಅಥವಾ ಫಲಾಹಾರ ಅಂತ ಏನು ಹೇಳ್ತೇವೆ ಆ ಫಲ ಆಹಾರವನ್ನು ಸಂಜೆ ಸ್ವೀಕಾರವನ್ನು ಮಾಡಬಹುದು ಯಾರಿಗೆ ಅಶಕ್ತರಿದ್ದಾರೋ ಅಂಥವರು. ನಂತರ ಅವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡು ದಶಮಿ ದಿವಸೇ ಪ್ರಾಪ್ತೇ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಮಾಧವ ಅಂತ ಹೇಳಿ ಅವತ್ತು ದೇವರತ್ರ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಏಕಾದಶಿಯ ದಿನ ಸಂಪೂರ್ಣವಾಗಿ ಶುದ್ಧವಾದ ಉಪವಾಸವನ್ನು ಮಾಡಿ ವಿಶೇಷವಾಗಿ ಅವತ್ತು ಕೂಡ ಹೇಳ್ತಾರೆ ಅವತ್ತು ತಾನು ಈ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದಾಗಲಿ ಹಗಲು ನಿದ್ರೆ ಮಾಡುವಂಥದ್ದಾಗಲಿ ಅಥವಾ ಯಾರು ಪಾಪಿಗಳಿದ್ದಾರೆ ಆ ಪಾಪಿಗಳೊಟ್ಟಿಗೆ ದುಷ್ಟರೊಟ್ಟಿಗೆ ಆದಷ್ಟು ಮಾತಾಡುವಂಥದ್ದನ್ನು ಕಡಿಮೆ ಮಾಡಬೇಕು ಏಕಾದಶಿಯ ದಿನ, ಆದಷ್ಟು ಭಗವಂತನ ಚಿಂತನೆಯನ್ನು ಮಾಡಬೇಕು, ನಂತರ ಈ ರೀತಿ ಮಾಡಿ ನಂತರ ಆದಷ್ಟು ದೂರದ ಪ್ರವಾಸವನ್ನು ಅವತ್ತು ಕಡಿಮೆ ಮಾಡಬೇಕು, ಆದಷ್ಟು ಶ್ರಮದಿಂದ ಕೂಡಿದ ಕೆಲಸಗಳನ್ನು ಕಡಿಮೆ ಮಾಡಬೇಕು ಅವತ್ತು, ಮತ್ತು ಆದಷ್ಟು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಅವತ್ತಿದ್ದು ಅವತ್ತು ಸಂಪೂರ್ಣ ಬ್ರಹ್ಮಚರ್ಯದಲ್ಲಿದ್ದು ನಂತರ ರಾತ್ರಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡ್ತಾ ಭಗವಂತನ ಚಿಂತನೆಯನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ಮುಂತಾದವುಗಳನ್ನು ಎಷ್ಟು ಹೊತ್ತು ಸಾಧ್ಯ ಉಂಟೋ ಅಷ್ಟು ಹೊತ್ತು ತಾನಿದ್ದು ಆನಂತರ ಮಲಗಿದ್ರೂ ಕೂಡ ಹಾಸಿಗೆಯಲ್ಲೆಲ್ಲ ಮಲಗದೆ ಕೇವಲ ನೆಲದಲ್ಲಿ ಒಂದು ವಸ್ತ್ರವನ್ನು ಅಥವಾ ಒಂದು ಬಟ್ಟೆಯನ್ನು ಅಥವಾ ಒಂದು ಚಾಪೆಯನ್ನು ಹಾಕಿಕೊಂಡು ಮಲಗಿ ಮಾರನೇ ದಿನ ಅಂತ ಹೇಳಿದರೆ ಎಂಟನೆಯ ತಾರೀಕು ಶನಿವಾರದ ದಿನ ಬೆಳಗ್ಗೆ 6 ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಇದಿಷ್ಟು ನಂತರ ಕೃಷ್ಣಾರ್ಪಣವನ್ನು ಬಿಟ್ಟು ಅಂದರೆ ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ಕೃಷ್ಣಾರ್ಪಣವನ್ನು ಬಿಡುವಂಥದ್ದು ನಾವೇನು ಈ 3 ದಿನದ ವ್ರತ ಏನಿದೆ ಅದನ್ನು ಮಾಡಿದ್ದೇವೆ, ಅದು ಸ್ವಾಮಿ ನಿನ್ನ ಅನುಗ್ರಹದಿಂದ ಮಾಡಿರುವಂತಹದ್ದು ಅಂತ ಬಿಟ್ಟು ನಂತರ ಅವತ್ತು ಕೂಡ ಒಪ್ಪೊತ್ತಿನಲ್ಲಿದ್ದು ಅಂದರೆ ಒಂದು ಹೊತ್ತು ಮಾತ್ರ ಭೋಜನವನ್ನು ಸ್ವೀಕಾರ ಮಾಡಿ ಉಳಿದಂತೆ ಫಲಾಹಾರವನ್ನು ಸ್ವೀಕಾರ ಮಾಡುವುದರಿಂದಾಗಿ ಅವತ್ತು ಕೂಡ ದಶಮಿಯ ದಿನ ನಾವು ಯಾವ ರೀತಿ ಇದ್ವೋ ಅದೇ ರೀತಿ ಅವತ್ತು ತಾನು ಬ್ರಹ್ಮಚರ್ಯದಲ್ಲಿದ್ದು ಹಗಲು ಆದಷ್ಟು ನಿದ್ರೆಯನ್ನು ಮಾಡದೆ ಇದ್ದವರಾಗಿ ನಂತರ ಈ ಏಕಾದಶಿಯ ಸಂಪೂರ್ಣ ಪುಣ್ಯವನ್ನು ಪಡಿತಾರೆ ಅಂತ ಹೀಗೆ ಆ ಕೃಷ್ಣ ಏನು ಧರ್ಮರಾಜನಿಗೆ ತಿಳಿಸಿದ್ದಾನೆ ಆ ರೀತಿ ನಾವು ಯಥಾಶಕ್ತಿ ನಾಡಿದ್ದು ಆ ವರೂಥಿನಿ ಏಕಾದಶಿಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ
ಈ ಮಾತನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.